ಹೌದು ಫ್ರೆಂಡ್ಸ್, ಇವತ್ತು ಈ ಒಂದು ವಿಡಿಯೋದಲ್ಲಿ ಪಿಕ್ಸೆಲ್ ಆ್ಯಪ್ ಒಂದು ಬೆಸ್ಟ್ ಎಡಿಟಿಂಗ್ ಅಪ್ಲಿಕೇಶನ್ ಆಗಿದ್ದು, ಅದರಲ್ಲಿ ಈ ರೀತಿಯಾದ ಸ್ಮಾರ್ಟ್ ಗುರು ಇದೆ ಹೇಗೆ ಅಂತ ಇದೆಲ್ಲ ಈ ಥರ ನೀವು ನಿಮ್ಮ ಮೊಬೈಲ್ನಲ್ಲಿ ನಿಮ್ಮ ಹೆಸರನ್ನು ಯಾರದೇ ಹೆಸರನ್ನು ಬರೆಯಬಹುದು, ಎಡಿಟ್ ಮಾಡ್ಬೋದು. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಬರುವಂಥ ಬೆಲ್ ಐಕನ್ ಮೇಲೆ ಆಲ್ ಅನ್ನು ಪ್ರೆಸ್ ಮಾಡಿ ಫ್ರೆಂಡ್ಸ್. ಈಗ ನೀವು ನಿಮ್ಮ ಮೊಬೈಲಲ್ಲಿ ಪಿಕ್ಸೆಲ್ ಆ್ಯಪ್ ಅಪ್ಲಿಕೇಶನ್ ಓಪನ್ ಮಾಡಿಕೊಂಡು ಯಾವ ಇಮೇಜ್ ಎಷ್ಟು ಸೈಜ್ ಬೇಕೋ ಇಮೇಜ್ ಸೈಜನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನೀಗ ಯೂಟ್ಯೂಬ್ ಥಂಬ್ನೇಲ್ ಚೇಂಜ್ ಮಾಡ್ಕೊಳ್ತೀನಿ, ಸೇವ್ ಕೊಡ್ತೀನಿ. ಇಲ್ಲಿ ಫ್ರೆಂಡ್ಸ್, ನೀವು ನಿಮ್ಮ ಮೊಬೈಲ್ನಲ್ಲಿರುವ ಈಗ ನಾನು ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಆ ಫೋಟೋಗಳನ್ನು ಇಲ್ಲಿ ನೀವು ಆ್ಯಡ್ ಮಾಡಬೇಕಾಗತ್ತೆ. ಈಗ ಓಪನ್ ಮಾಡ್ತೀನಿ, ಈಗ ಒಂದು ಫೋಟೋ ತೊಗೊಳ್ತೀನಿ, ಇದನ್ನು ಸೆಲೆಕ್ಟ್ ಮಾಡ್ತೀನಿ. ಈಗ ಪೂರ ಡ್ರ್ಯಾಗ್ ಮಾಡಬೇಕು, ಈ ರೀತಿ ಡ್ರ್ಯಾಗ್ ಮಾಡಿ ಎಷ್ಟು ಬೇಕೋ ಅಡ್ಜಸ್ಟ್ ಮಾಡಿ, ಈ ರೀತಿ ಡ್ರ್ಯಾಗ್ ಮಾಡ್ಕೊಂಡು ರೈಟ್ ಮಾರ್ಕ್ ಮಾಡಿ ನೆಕ್ಸ್ಟ್ ಬನ್ನಿ. ನೆಕ್ಸ್ಟ್ ಇನ್ನೊಂದು ಪ್ಲಸ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ, ಇನ್ನೊಂದು ಇಮೇಜನ್ನು ಇಲ್ಲಿ ಆ್ಯಡ್ ಮಾಡಬೇಕು. ಇಲ್ಲಿ ಫ್ರಾಮ್ ಗ್ಯಾಲರಿ ಮೇಲೆ ಕ್ಲಿಕ್ ಮಾಡಿ, ಫ್ರಾಮ್ ಗ್ಯಾಲರಿ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇದೊಂದು ಇಮೇಜನ್ನು ಇಲ್ಲಿ ನಾವು ಆ್ಯಡ್ ಮಾಡಿ, ನೆಕ್ಸ್ಟ್ ಇದನ್ನು ಅಡ್ಜಸ್ಟ್ ಮಾಡೋಣ ಎಷ್ಟು ಬೇಕಷ್ಟು. ನೆಕ್ಸ್ಟ್ ಈ ರೀತಿ ಇದು ಕಾಣುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ನೀವು ಇಲ್ಲಿ ಟೆಕ್ಸ್ಟನ್ನು ಬರೀಬೇಕಾಗತ್ತೆ. ಇಲ್ಲಿ ನೋಡೋಣ ಟೆಕ್ಸ್ಟ್ ಇಲ್ಲ. ಈಗ ಏ ಇದೆ ನೋಡಿ ಸಿಂಬಲ್, ಆ ಎ ಮೇಲೆ ಕ್ಲಿಕ್ ಮಾಡಿ, ಈ ರೀತಿ ಬರುತ್ತೆ. ನೀವು ಟೆಕ್ಸ್ಟ್ ಮೇಲೆ ಕೊಟ್ಟು ಇಲ್ಲಿ ಸ್ಮಾರ್ಟ್ ಗುರು ಅಥವಾ ನಿಮ್ಮ ಹೆಸರು ಕೊಡ್ಬೋದು, ನಾನು ಸ್ಮಾರ್ಟ್ ಗುರು ಅಂತ ಕೊಡ್ತೀನಿ. ನಿಮ್ಗೆ ಯಾವ ಹೆಸರು ಬೇಕೋ ಆ ಹೆಸರನ್ನು ಇಲ್ಲಿ ನೀವು ಎಂಟ್ರ್ ಮಾಡಿ. ಫ್ರೆಂಡ್ಸ್, ಈ ಥರ ನೀವು ಬರಬೇಕಾದ್ರೆ ಫಸ್ಟ್ ಲೆಟ್ರು ಕ್ಯಾಪಿಟಲ್ ಇರಬೇಕು, ಹಾಗೆ ಸೆಕೆಂಡ್ ಲೆಟ್ರು ಸ್ಮಾಲ್ ಲೆಟ್ರಾಗಿ ಕನ್ವರ್ಟ್ ಮಾಡಿ. ಇಲ್ಲಿ ನೀವು ಎಷ್ಟು ಸೈಜ್ ಬೇಕೋ ಅಷ್ಟು ಸೈಜನ್ನು ಇಲ್ಲಿ ರೀಸೈಜ್ ಮಾಡ್ಕೊಳ್ಳಿ. ಸೈಜ್ ನೋಡಿ ಎಷ್ಟು ಸೈಜ್ ಬೇಕು ಅಷ್ಟು ಸೈಜು ರೀಸೈಜ್ ಮಾಡ್ಕೊಳ್ಳಿ. ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಕೆಳಗೆ ಬಂದು ಎ ಬಿ ಅಂತಿದೆ ನೋಡಿ, ಪಾಯಿಂಟ್ಸ್ ಚೇಂಜ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಮೈ ಪಾಯಿಂಟ್ಸ್ ಮೇಲೆ ಕ್ಲಿಕ್ ಮಾಡಿ, ಪಾಯಿಂಟ್ಸ್ ಡಿಸ್ಕ್ರಿಪ್ಷನಲ್ಲಿ ಫ್ರೆಂಡ್ಸ್ ಡೌನ್ಲೋಡ್ ಮಾಡ್ಕೋಬೋದು. ಈ ಪೂರ್ತಿ ವಿಡಿಯೋ ನೋಡಿ, ಈಗ ಈ ಪಾಯಿಂಟ್ಸನ್ನು ಇನ್ನೊಮ್ಮೆ ಕಾಪಿ ಮಾಡ್ಕೋಬೇಕಾಗತ್ತೆ. ಇನ್ನೊಂದು ಕಾಪಿ ಆಯಿತು. ಇದು ನೆಕ್ಸ್ಟ್ ಫಸ್ಟ್ ಈ ಪಾಯಿಂಟ್ಸನ್ನು ಸೆಲೆಕ್ಟ್ ಮಾಡಿ, ನೆಕ್ಸ್ಟ್ ಇಲ್ಲಿ ಕೆಳಗೆ ಬನ್ನಿ, ಸ್ಟ್ರೋಕ್ ಇದೆ ನೋಡಿ, ಕೆಳಗೆ ಸ್ಟ್ರೋಕ್ ಹತ್ತದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ ಎನೇಬಲ್ ಮಾಡಿ. ಈ ರೀತಿ ಕಾಣುತ್ತೆ, ಇದನ್ನು ವೈಟ್ ಸ್ಟ್ರೋಕ್ ಕನ್ವರ್ಟ್ ಮಾಡ್ಕೊಳ್ಳಿ. ಸ್ಟ್ರೋಕ್ ಬಿಡ್ತಾನು ಹೈಟ್ ಹೆಚ್ಚಿಗೆ ಮಾಡ್ಕೊಳ್ಳಿ, ಎಷ್ಟು ಬೇಕು ನೋಡಿ. ಈ ರೀತಿ ಪೂರ ಅದು ರಬ್ ಆಗಿ ಕಾಣಬೇಕು, ಸ್ಟ್ರೋಕ್ ಬಿಡ್ತಿ ರೀತಿ ಆಗುತ್ತೆ. ನೆಕ್ಸ್ಟ್ ಏನು ಸ್ಮಾರ್ಟ್ ಗುರು ಮೇಲಿದೆಯಲ್ಲ, ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇದನ್ನು ಸೆಲೆಕ್ಟ್ ಮಾಡಿ ಇಲ್ಲಿ ನೋಡ್ಬೋದು, ಇದು ಇದನ್ನು ನಾವು ಚೇಂಜ್ ಮಾಡ್ಕೋಬೇಕು. ಅದಕ್ಕಾಗಿ ಇಲ್ಲಿ ನೀವು ಸ್ಟ್ರಕ್ಚರ್ ಅಂತ ಒಂದು ಆಪ್ಷನ್ ಇದೆ ನೋಡಿ ಫ್ರೆಂಡ್ಸ್, ನೋಡಿ ಇಲ್ಲಿ ಸ್ಟ್ರಕ್ಚರ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಒಂದು ಇಮೇಜ್ ಆ್ಯಡ್ ಮಾಡ್ಬೇಕಾಗತ್ತೆ. ಇದು ಈ ಇಮೇಜನ್ನು ನೀವು ಆ್ಯಡ್ ಮಾಡ್ಕೊಳ್ಳಿ. ಈಗ ಡೌನ್ಲೋಡ್ ಮಾಡಿದ ಇಮೇಜನ್ನು ಇದನ್ನು ಡೌನ್ಲೋಡ್ ಓಕೆ ಕೊಟ್ಟು ಇಲ್ಲಿ ಈ ರೀತಿ ಬರುತ್ತೆ. ಇದು ಇಲ್ಲಿ ಎನೇಬಲ್ ಮಾಡಿ ನಿಮ್ಗೆ ಯಾವ ಥರ ಬೇಕು ಕಾಣಿಸ್ಬೇಕೋ ಆ ಥರ ಇಲ್ಲಿ ನೋಡಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಿಮ್ಗೆ ಇದೇ ಥರ ಬೇಕಂದರೆ ನೀವು ಬೇರೆ ಯಾವುದೇ ಇಮೇಜನ್ನು ಆ್ಯಡ್ ಮಾಡಿ ನೀವು ಬೇರೆ ಥರ ಕಲರ್ ಚೇಂಜ್ ಮಾಡ್ತಾಯಿದ್ರು ಮಾಡ್ಬೋದು, ಈ ರೀತಿ ಕಾಣುತ್ತೆ. ನೆಕ್ಸ್ಟು ಇಲ್ಲಿ ಪಾಯಿಂಟ್ಸ್ ಇದೆ, ಇದು ಬೇಡ ಆ್ಯಡ್ ಮಾಡಿದ್ದೀನಿ. ಈಗ ಬೋರ್ಡ್ ಇಟಾಲಿಕ್ ಮಾಡ್ಕೋಬೋದು, ಮಾಡ್ಕೋದ್ರೆ ಇದು ಸರಿ ಅನಿಸ್ತಾ ಇಲ್ಲ, ಇದು ಅಂಡರ್ಲೈನು ಬೇಡ ಅನಿಸುತ್ತೆ, ಈ ರೀತಿ ಬರುತ್ತೆ ಅದು. ನೆಕ್ಸ್ಟ್ ಇಲ್ಲಿ ಇನ್ನರ್ ಗ್ಲೋ ಅಂತ ಇದೆ, ಇಂಬಾಸ್ ಅಂತ ಇರ್ತೀನಿ ನೋಡಿ ಫ್ರೆಂಡ್ಸ್, ಈ ಇಂಬಾಸ್ ಮೇಲೆ ಕ್ಲಿಕ್ ಮಾಡ್ಬೇಕಾಗತ್ತೆ. ಇಂಬಾಸ್ ಮೇಲೆ ಕ್ಲಿಕ್ ಮಾಡಿ ಈ ರೀತಿ ನಿಮ್ಮ ಟೆಕ್ಸ್ಟ್ ಕಾಣುತ್ತೆ. ಈ ಟೆಕ್ಸ್ಟ್ ಇಲ್ಲಿ ನೋಡಿ ಈ ರೀತಿ ಕಾಣುತ್ತೆ. ನೆಕ್ಸ್ಟ್ ಏನು ಮಾಡ್ಬೇಕಂದ್ರೆ ಅದನ್ನು ಇಷ್ಟು ಬಿಡಿ, ಇಲ್ಲಿ ಲೇಯರ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ರೈಟ್ ಮಾರ್ಕ್ ಎಂಟು ಮಾರ್ಕ್ ಇದೆ ನೋಡಿ ತೆಳಗೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಬೇಕಾಗತ್ತೆ. ಕೆಳಗಿಂದ ಒಂದು ಲೇಯರನ್ನು ಬಿಟ್ಟು ಮೂರು ಲೇಯರನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಮರ್ಜ್ ಮೇಲೆ ಕ್ಲಿಕ್ ಮಾಡಿ, ಈಗ ಮರ್ಜ್ ಆಗುತ್ತೆ ಅದು. ಇಲ್ಲಿ ಓಕೆ ಎತ್ಕೊಳ್ಳಿ, ಮರ್ಜ್ ಆಗುತ್ತೆ. ಇಲ್ಲಿ ಈ ರೀತಿ ಬರುತ್ತೆ. ಈಗ ಫಸ್ಟ್ ಐಕಾನನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ, ಈ ಲೇಯರ್ ಮೇಲೆ ನಿಮ್ಗೆ ಕ್ಲಿಕ್ ಮಾಡಿಬಿಡಿ. ಫಸ್ಟ್ ಐಕಾನ್ ಮೇಲೆ ಸೆಲೆಕ್ಟ್ ಮಾಡಿ, ಇಲ್ಲಿ ಥರ್ಡ್ ಅಕ್ಷರ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ.
ಇಲ್ಲಿ ಬ್ಯಾಕ್ಗ್ರೌಂಡ್ ಚೇಂಜ್ ಆಗ್ತಿದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ನಿಮ್ಮ ಇಮೇಜ್ ಅದು ನಿಮ್ಮ ಟೆಕ್ಸ್ಟ್ ಈ ಒಂದು ಕಟ್ಟಿಗೆಯಲ್ಲಿ ಕೊರೆದ ಥರ ಕಾಣುತ್ತೆ ಫ್ರೆಂಡ್ಸ್. ಅದನ್ನು ಇಲ್ಲಿ ನೀವು ರೇಡಿಯೇಷನ್ ಚೇಂಜ್ ಮಾಡ್ಕೋಬೋದು, ಟಾಲರೆನ್ಸ್ ಇದೆ, ಸ್ಮೂತ್ ಎಡ್ಜ್ ಯಾವ ಥರ ನಿಮ್ಗೆ ಕಾಣಬೇಕು ಆ ಥರ ಇಲ್ಲಿ ಚೇಂಜ್ ಮಾಡ್ಕೋಬೋದು. ಇಷ್ಟು ಕೊಟ್ಟು ನೆಕ್ಸ್ಟ್ ನೀವು ನಿಮ್ಮ ಗ್ಯಾಲರಿಯಲ್ಲಿ ಸೇವ್ ಮಾಡ್ಕೋಬೋದು ಫ್ರೆಂಡ್ಸ್. ತ್ರೀ ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ ಎಕ್ಸ್ಪೋರ್ಟ್ ಇಮೇಜ್ ಇದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಎಕ್ಸ್ಪೋರ್ಟ್ ಇಮೇಜ್ ಕೊಟ್ಟು ನಿಮ್ಮ ಗ್ಯಾಲರಿಯಲ್ಲಿ ಸೇವ್ ಮಾಡ್ಕೋಬೋದು. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್, ಸೀ ಯು ದ ನೆಕ್ಸ್ಟ್ ವೀಡಿಯೋ. ಬಾಯ್ ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್.